ಮೊದಲನೇದಾಗಿ ಸಿನಿಮಾ ನೋಡಿದ್ದೀನಿ ನಾನು ತಗರುಪಲ್ಯ. ಹಂಗಾಗಿ ಬಹುಶಃ ತಾನು ಹೇಳೋ ಮಾತುಗಳು ಸತ್ಯ ಅನ್ಸುತ್ತೆ ನಿಮಗೂ ಸಿನಿಮಾ ನೋಡಿದ ಮೇಲೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾ ಬರೀ ಸಿನಿಮಾ ಆಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್. ಅದು ನಮ್ಮ ಕಲ್ಚರು, ನಮ್ಮ ಊಟ, ನಮ್ಮ ಭಾಷೆ, ನಮ್ಮ ಊರು, ನಮ್ಮ ಜನ, ನಮ್ಮ ಮಣ್ಣು, ಇದೆಲ್ಲನೂ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅಭಿನಯದ ಬಗ್ಗೆ ಹೇಳಬೇಕು ಅಂತಂದರೆ ತಾರಮ್ಮ ಮತ್ತು ರಂಗಣ್ಣನಗೆ ಅವ್ರು ಇಬ್ಬರೂ ಬಹುಶಃ ಐದು ಅಂತ ಅನ್ನೋಕ್ಕಾಗಲ್ಲ, 6-7 ಈ ಥರ ಏನಾದ್ರು ಕೊಡ್ಬೋದು. ಮಾತ್ಸ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಕಣ್ಣಲ್ಲಿ ನೀರು ತರಿಸ್ತಾರೆ, ಅಲ್ಲಲ್ಲಿ ಕಣ್ಣಲ್ಲಿ ನೀರು ತುಂಬ, ಬರೀ ಕಣ್ಣಲ್ಲಿ ನೀರು ತರಿಸೋದಲ್ಲ, ತುಂಬಿಕೊಳ್ಳೋದಲ್ಲ, ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ ಕೆಲವು ಕಡೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ, ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಬಹುಶಃ ನಾನು ಅದೇ ಹೇಳ್ತಿದ್ದೆ, ಒಂಥರ ಅಣ್ಣವ್ರು ಕಳೆ ಬಂದ್ಬಿಟ್ಟಿದೆ ಅಂತ ನೀವಿಬ್ಬರಿಗೂ. ಆ ಪಾತ್ರ ನೋಡಬೇಕಾದ್ರೆ ಅಷ್ಟು ಚೆನ್ನಾಗಿ ನಟರಾಕ್ಷಸ ಅಂತ ನಾನು ದಾಳಿ ಹೇಳೋದಕ್ಕಿಂತ ಈ ಸಿನಿಮಾ ನೋಡಿದ್ಮೇಲೆ ಬಹುಶಃ ನೀವಿಬ್ಬರಿಗೂ ಹೇಳ್ಬೋದು ಅಂತ ಅನಿಸುತ್ತೆ. ಅಂದರೆ ನಟರಾಕ್ಷಸ, ನಟರಾಕ್ಷಸಿ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಬೇರೆದಾರ ಸರ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ತಾ ಬರ್ತಾ ಅವ್ರ ವಾಯ್ಸು, ಅವ್ರ ಧ್ವನಿ, ಅವ್ರ ಅಪಿರಿಯನ್ಸು ನೋಡೋದೇ ಒಂದು ಖುಷಿ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ಆ್ಯಂಡ್ ಎಲ್ಲ ಕಲಾವಿದರು, ಆ್ಯಂಡ್ ಅಮೃತ ನಮ್ಮನೆ ಮಗಳು, ನಿಮ್ಮನೇಲೂ ಕೆಲವು ಸಲ ಊಟ ಮಾಡಿದ್ದೀವಿ, ಹಾಗಾಗಿ ನಿನಗೆ ಒಳ್ಳೇದಾಗಬೇಕು. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ದರ್ಶನ್ ಸರ್ ಬಂದಿರೋದು ತುಂಬ ಖುಷಿ ವಿಷಯ ಈ ಕಾರ್ಯಕ್ರಮಕ್ಕೆ. ಯಾಕಂದರೆ ಈ ಪಾಡು ಟುಕ್ಕು ದರ್ಶನ್ ಸರ್ಗೂ ನನಗೂ ಒಂದು ಕನೆಕ್ಷನ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿದ್ದೆ ನಾನು, ಅವ್ರು ಇರಲಿಲ್ಲ ಮೈಸೂರಲ್ಲಿ. ಮೀನಮ್ಮ ಮನೆಗೆ ಹೋದ ತಕ್ಷಣ ಒಂದು 3-4 ಅವರ್ಸ್ ಕೂತ್ಕೊಂಡು ಒಂದು ಅಡುಗೆ ಮಾಡಿಕೊಟ್ರು, ತಲೆಮಾಂಸ ಸಾರು ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತಲೆಮಾಂಸ ಸಾರು. ಬಹುಶಃ ಈ ತಗರುಪಲ್ಲೆಗೂ ನನಗೂ ಅದೇನೋ ಒಂದು ಸಂಬಂಧ ಇರುತ್ತೆ ಅಂತಾರಲ್ಲ, ಹಾಗಾಗಿ ದರ್ಶನ್ ಸರ್ ಮನೇಲಿ ಅನ್ನದ ಋಣ ಇದೆ ನನಗೆ. ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಮ್ಮೆಲ್ಲರ ಜೊತೆಗೂ, ಎಲ್ಲ ಸಿನಿಮಾಗಳಿಗೂ ಜೊತೆ ನಿಂತಿದ್ದಾರೆ ಸರ್. ಹೀಗೆ ಇರಲಿ, ನಿಮ್ಮ ಬೆಂಬಲ ಆ್ಯಂಡ್ ನೀವೆಲ್ಲೋ ಒಂದು ಸಪೋರ್ಟ್ ಮಾಡೋದು 10 ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ, 10 ಸಿನಿಮಾಗಳು ಮುಂದೆ ಬರುತ್ತೆ. ನಿಮ್ಮ ದೊಡ್ಡತನ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಿ ಯಾವಾಗಲೂ. ಆ್ಯಂಡ್ ಯಾವ ವಿಚಾರದಲ್ಲೂ ಅಷ್ಟೇ, ಬರೀ ಸಿನಿಮಾ ವಿಚಾರದಲ್ಲಲ್ಲ, ಎಲ್ಲ ವಿಚಾರದಲ್ಲೂ. ದಾವಣಗೆರೆ ವೇದಿಕೆಯಲ್ಲಿ ನೀವು ಮಾತಾಡಿದ ಮಾತುಗಳಾಗಲಿ, ಎಲ್ಲೋ ನೀವು ಮಾತಾಡೋ ಮಾತುಗಳು ಸುಮಾರಷ್ಟು ಚೇಂಜಸ್ನ ತರುತ್ತೆ ಜೀವನದಲ್ಲಿ, ವಿಕಾಸ ಆಗುತ್ತೆ. ಯಾಕೆ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ಎಲ್ಲ ಸಮ್ ಪರ್ಸೆಂಟೇಜ್ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಮಾತು ಹೇಳಿದ್ರೆ ಯಾವುದು ಜಾತಿ ಮುಖ ಮೂತಿ ನೋಡ್ಕೊಂಡು ನಾನು ಪಿಕ್ಚರ್ ಮಾಡಲ್ಲ, ಎಲ್ಲ ಜಾತಿಯವರು ನಾನು ಸಿನಿಮಾ ನೋಡ್ತಾರೆ. ಹಾಗಾಗಿ ಎಲ್ಲ ಜಾತಿಗೂ ಸೇರ್ತೀನಿ ನಾನು ಅವ್ರ ಮಾತಾಡಿದ್ದೀನಿ. ನೀವು ಆ ಮಾತು ನಮಗೆಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ನಾವು ನಿಮ್ಮನ್ನು ನೋಡ್ಕೊಂಡು ಬೆಳೀತಾ ಇರ್ತೀವಿ, ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ನಾವು ಅದೇ ದಿನ ಬರ್ತಾ ಇರ್ತೀವಿ. ಹಾಗಾಗಿ ನೀವೆಲ್ಲ ನಿಮ್ಮ ಥರ ದೊಡ್ಡ ವ್ಯಕ್ತಿಗಳು ಒಂದು ಮಾತಾಡಿದಾಗ ನಮಗೂ ಶಕ್ತಿ ಬರುತ್ತೆ, ನಮಗೂ ಬೆಂಬಲ ಸಿಗುತ್ತೆ ಆ ಮಾತುಗಳಾಡೋದಕ್ಕೆ. ಹಾಗಾಗಿ ನಿಮ್ಮ ಪ್ರೀತಿ ನಮ್ಮಲ್ಲಿ ಹೇಗೆ ಇರಲಿ. ಆ್ಯಂಡ್ ತಗರುಪಲ್ಯ ದೊಡ್ಡ ಯಶಸ್ಸನ್ನು ಕಾಣಲಿ. ಇದು ನಮ್ಮನೇ ಸಿನಿಮಾ, ನಾನು ಸಪ್ರೇಟ್ ಆಗಿ ಇನ್ನೂ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಇರಲಿ ಅಂತ. ಧನು ನನ್ನ ಆತ್ಮೀಯ ಗೆಳೆಯ, ಆ್ಯಂಡ್ ಅವನು ಮಾಡೋ ಎಲ್ಲ ಕೆಲಸದಲ್ಲೂ ಜೊತೆಗೆ ನಾನು ಇರ್ತೀನಿ. ನಾಗು ಈ ಸಿನಿಮಾ ಗೆಲ್ಲುತ್ತೆ, ಮತ್ತೆ ನೀನು ಎಲ್ಲರೂ ನಗಿಸ್ತೀಯ, ಒಳ್ಳೇದಾಗುತ್ತೆ, ಹೆದರ್ಕೋಬೇಡ, ನೀನು ಖುಷಿಯಾಗಿರ್ತೀಯ ಲೈಫ್. ನಾಗು ಅವನು ಯಾವಾಗಲೂ ಹೇಳ್ತಿದ್ದ, ನಾನು ಹೆಂಗೆ ನಗಿಸ್ಲಿ ಮೇಲೆ, ಹೆಂಗೆ ನಗಿಸ್ಲಿ ಮೇಲೆ ಜನನ, ಹೆಂಗೆ ಜನರ ಜೊತೆಗೆ ನಾನು ಅಷ್ಟು ತಮಾಷೆ ನಡ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತಿದ್ದ. ಬಟ್ ಎಲ್ಲ ಒಳ್ಳೇದಾಗುತ್ತೆ, ಕಾಲ ಎಲ್ಲನೂ ಮರೆಸುತ್ತೆ. ಅವ್ರ ಮನೆಯವ್ರಿಗೂ ಅಷ್ಟೇ ನಾನು ಹೇಳೋದು ಇಲ್ಲಿಂದ. ಆ್ಯಂಡ್ ಅವ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ನಾವೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ತಾ. ಆ್ಯಂಡ್ ಈ ಬೇದಿಕೆಯಲ್ಲಿ ಮಾತುಗಳು ಆಡಬೇಕಾಗಿತ್ತು ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೂ ಹೇಳಬೇಕಾದ ಸಂದರ್ಭ ಬಂತು, ನನಗೆ ನೆನೆಸ್ಬಿಡ್ತು, ನಾನು ಹೇಳ್ಬಿಟ್ಟೆ, ಐ ಆಮ್ ಸಾರಿ. ಆ್ಯಂಡ್ ವಾಸುಕಿ ಒಳ್ಳೇದಾಗಲಿ, ತುಂಬ ಅದ್ಭುತವಾದ ಮ್ಯೂಸಿಕ್ ಮಾಡಿದೆಯಾ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಕ್ಸ್ಟ್ರಾಡಿನರಿ ಆಗಿದೆ. ಥ್ಯಾಂಕ್ ಯು. ನಾನು ಯಾಕೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ನಾನು ಹೇಳಿದೆ ನಿನ್ನೆ ದರ್ಶನ್ ಸರ್ ಬರ್ತಾವ್ರೆ, ನಾನು ಯಾಕಪ್ಪ ಕರಿತೀನಿ, ನಾನು ಬರೋದ್ರಿಂದ ಏನು ಬರೋದ್ರಿಂದ ನಿನಗೆ ಅಂತಂದೆ ನಾನು. ಹಂಗ ಅಂದ ತಕ್ಷಣ ಅವನಂತ, ನೀನು ಗೆಸ್ಟ್ ಆಗಿ ಬರ್ತಾ ಇಲ್ಲ, ನೀನು ರಿವ್ಯೂ ಕೊಡಕ್ಕೆ ಪಾ ಸಿನಿಮಾ ನೋಡಿದ್ದಿಲ್ಲ ಅದಕ್ಕೆ ಅಂತಂದ. ನಾನು ಆಲ್ರೆಡಿ ಹೇಳಿದೆ, ಒಂದು 100 ಜನಕ್ಕೆ ಹೇಳ್ಬಿಟ್ಟಿದ್ದೀನಿ ಕಣ, ತಗರುಪಲ್ಲೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡಿದ್ಯಾ, ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆವಾಗಲೇ ಹೇಳ್ದಂಗೆ, ನಾನು ತುಂಬ ಕಡೆ ಹೇಳ್ತಿದ್ದೆ ಅಂದರೆ, ನಾನು ಎಲ್ಲೂ ಲೀಡ್ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಬಂದವನೆಲ್ಲ ಇಂಡಸ್ಟ್ರಿಗೆ, ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತ ಬಂದವನು. ಇವೆಲ್ಲ ನನ್ನ ಪುಣ್ಯ ಒಂದಷ್ಟು ಪಾತ್ರಗಳು. ಈ ಕಟ್ ಸಿನಿಮಾ ಅಂತ ಬಂತು, ಒಂದು ನಿಮ್ಮೊಂದು ಸೀರೀಸು, ಈ ಒಂದು ತಗರುಪಲ್ಯ. ತಗರುಪಲ್ಯ ನನಗೆ ಅಂದರೆ ಒಬ್ಬ ಕಲಾವಿದನಾಗಿ ಒಂದಷ್ಟು ಆಸೆಗಳಿರ್ತವೆ ಒಬ್ಬೊಬ್ಬನಿಗೆ, ನಾನು ಈ ಥರ ಪಾತ್ರಗಳು ಮಾಡಬೇಕು ಅಂತ. ಸೊ ಬಹುಶಃ ಆ ಥರ ಲೆಕ್ಕ ತಗೊಂಡ್ರೆ ಇದು ನನಗೆ ಬಹಳ ತೃಪ್ತಿ ಕೊಟ್ಟಂಥ ಪಾತ್ರ. ಯಾಕೆಂತಂದರೆ ನಾನು ಬಳ್ಳಿ ಹುಡುಗ, ನಾನು ಬೆಳೆದು ಬಂದು ಪರಿಸರನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ನಮ್ಮೂರು, ನಮ್ಮ ಮನೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮಾವ, ಚಿಕ್ಕಮಾವ, ಈ ಥರ ಆ ಥರದ್ದೊಂದು ಕಥೆನ ಹೇಳೋದಿದೆಯಲ್ಲ, ಅಥವಾ ನಮ್ಮೂರು ಕತೆ ಅಂತ ಏನು ಹೇಳ್ತೀವಲ್ಲ, ತುಂಬ ವರ್ಷಗಳಿಂದ ಅಂದರೆ ಹಲವು ವರ್ಷಗಳಿಂದ ಒಂದು ಮಾತುಗಳು ಹೇಳ್ತಾನೇ ಇದ್ದೀರಾ ಅಂದರೆ,
ಬೇರೆ ಭಾಷೆಯಲ್ಲಿ ತುಂಬಾ ಲೋ ಬಜೆಟ್ ಅಲ್ಲಿ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ತುಂಬಾ ನುಗ್ಸುವಂತ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಈ ತರ ಬರ್ತಾ ಇಲ್ಲ ಒಂದಷ್ಟು ಈ ತರದ ಎಲ್ಲ ಏನೇನೋ ಮಾತುಗಳು ಅವಾಗ ಅವಾಗ ಆಡ್ತಾ ಇದ್ರಿ. ಬಹುಶಃ ಅಂದ್ರೆ ಇದಕ್ಕೆಲ್ಲ ಉತ್ತರ ಟಗರುಪಲ್ಯ ಅಂತ ಒಂದು ಅಷ್ಟೇ ಹಂಬಲ್ ಆಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಒಂದು ಸಿನಿಮಾ ಈ ಟಗರುಪಲ್ಯ. ಈ ಸಿನಿಮಾಗೆ ನಾಯಕ ನಾಯಕಿ ನಾನು ಅಮೃತ ಆದ್ರೂ ನಾವು ತೇರ್ ಮೇಲೆ ಕೂತಿದ್ದೀವಿ ಅಷ್ಟೇ. ನಮ್ಮನ್ನ ಎಳ್ಕೊಂಡೋಗಿರೋದು ತಾರಮ್ಮ ಮತ್ತು ರಂಗಣ್ಣರಘು ಸರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂತಂದರೆ ಹೇಗೆ ಕಲಾವಿದ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಪ್ರತಿದಿನ ಒಂದು ಹೊಸ ಹೊಸದನ್ನ ನಾವು ಕಲಿತಾ ಹೋಗ್ತೀವಿ. ಆ ಭಾಗ್ಯ ನಮ್ಮದಾಯ್ತು. ಮತ್ತು ಆ ಇಡೀ ಕಾಸ್ಟ್ ಅಂಡ್ ಕ್ರೂ ದಿನ 250 ಮೆಟ್ಲು ಹೇಳಿದು ಹತ್ತು ಊಟ ತಗೊಂಡು ಒಂದು ಟೀಗಾಗಲಿ ಒಂದು ನೆಟ್ವರ್ಕ್ ಇಲ್ಲ ಅಲ್ಲಿ ಪಟ್ಟಂಥ ಪಾಡು ಅಷ್ಟಿಷ್ಟ ಅಲ್ಲ. ಆ ಇಡೀ ಅಷ್ಟು ನಮ್ಮ ತಂತ್ರಜ್ಞರಿಗೆ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ದನ ಡಾಲಿ ಪಿಕ್ಚರ್ಸಿಂದ ಅಂದರೆ ಅವನೇನು ನಾನಿದ್ದೀನಿ ಅಂತ ಏನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಿಲ್ಲ, ಅವನ ಕತೆ ಇಷ್ಟ ಆಗಿತ್ತು ಹಂಗಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ದ. ಅಂದರೆ ಅವನು ಯಾವಾಗಲೂ ಅಂದರೆ ಒಳ್ಳೊಳ್ಳೆ ಕತೆಗಳನ್ನ ಅವನು ಯಾವಾಗಲೂ ಹೇಳ್ತಿರ್ತಾನೆ, ನಾನು ಮಾಡೋಕ್ಕಾಗದಿರೋ ಸಿನಿಮಾಗಳು ನನಗೆ ಇಷ್ಟ ಆಗಿರೋ ಕತೆಗಳನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು, ಅಂಥ ಕತೆಗಳನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಅಂಥ ಒಂದು ಕತೆ ಇದು. ಆಮೇಲೆ ಇನ್ನೊಂದು ಎಲ್ಲರೂ ಹೇಳ್ತಾ ಇದ್ರು ಅಂದರೆ ಇನ್ನೊಂದು ಸ್ವಲ್ಪ ಪ್ರಮೋಷನ್ ಬೇಕಿತ್ತು, ಇನ್ನೊಂದು ಸ್ವಲ್ಪ ಪ್ರಮೋಷನ್ ಬೇಕಿತ್ತು ಸಿನಿಮಾಗೆ ಅಂತ ದರ್ಶನ್ ಸರ್ ಬಂದು ಲಾಂಚ್ ಮಾಡಿದ್ದಾರೆ. ಇನ್ನು ಆ ಪ್ರಮೋಷನ್ ಸ್ವಲ್ಪ ಜಾಸ್ತಿನೇ ಪ್ರಮೋಷನ್. ಒಂದೊಳ್ಳೆ ಕತೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೆಲ್ಲ ಬಂದು ಸಿಟಿ ಸೆಟ್ಲ್ ಆಗಿದ್ದಾರೆ ಬಟ್ ನೀವು ಯಾರು ಸಿಟಿಯವರಲ್ಲ, ನಾವೆಲ್ಲ ಹಳ್ಳಿಯವರೇ, ಯಾವುದೋ ಒಂದು ಊರಿಂದ ಬಂದಿರ್ತೀವಿ. ಸೊ ನಾನು ಒಂದು ತೀರಾ ಒಂದು ಲೈಟಾಗಿ ಏನಾದ್ರು ಹೇಳೋದಿದ್ದರೆ ಇಷ್ಟೇ ಹೇಳ್ತೀನಿ, ಯಾರು ನೀವೇನಾದರೂ ಊರಿಗೆ ಹೋಗ್ಬೇಕಾ ಬೇಡವಾ ದೀಪಾವಳಿ ಹಬ್ಬಕ್ಕೆ ಅಂತಂದ್ರೆ ಅಂದ್ಕೊಂಡಿದ್ರೆ ಖಂಡಿತ ಹೋಗ್ತಾರೆ, ಯಾಕಂದರೆ ಸಿನಿಮಾ ನಿಮ್ಮನ್ನು ಊರಿಗೆ ಹೋಗಿ ಮಾಡುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸರ್.